ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ತೊಂಬತ್ತೊಂದು ಬಾಬೇಲ್ ತಟ್ಟನೆ ಬಿದ್ದು ಹಾಳಾಯಿತು ಅದಕ್ಕಾಗಿ ಅರಚಿರಿ ಅದರ ನೋವನ್ನು ನೀಗಿಸುವುದಕ್ಕೆ ಔಷಧಿಯನ್ನು ಸಂಪಾದಿಸಿರಿ ಗುಣವಾದೀತು ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ ಬಾಬೇಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ದೇಶಗಳಿಗೆ ಹೋಗೋಣ ಸತ್ಯ ಸಭೆಗೆ ಅಥವಾ ಲೋಕಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಕಾರ ಗೋಧಿಯೋ ಹಣಜಿಯೋ ಎಂದು ನಿರ್ಧಾರವಾಗುವುದು ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ ಹೌದು ಗಗನದ ವರೆವಿಗೂ ಬೆಳೆದಿದೆ ಎರಮಿಯ ಐವತ್ತೊಂದು ಏಳರಿಂದ ಒಂಬತ್ತು ಪ್ರಕಟಣೆ ಹದಿನೇಳು ನಾಲ್ಕು ಪ್ರಕಟಣೆ ಹದಿನಾಲ್ಕು ಎಂಟು ಪ್ರಕಟಣೆ ಹದಿನೆಂಟು ಎರಡು ಮೂರು ಐದು ಹಾಗೂ ಹತ್ತೊಂಬತ್ತು ಗುಣವಾಗದ ಬಾಬೇಲು ನಾಶನದ ತೀರ್ಪನ್ನು ಹೊಂದಿಕೊಂಡಿತು ಇಡೀ ವ್ಯವಸ್ಥೆಯು ವ್ಯವಸ್ಥೆಗಳ ರಚನೆಯು ತಿರಸ್ಕಾರಗೊಂಡಿತು ದೇವಜನರೆಲ್ಲರೂ ಆಕೆಯ ತಪ್ಪಾದ ಸಿದ್ಧಾಂತಗಳೊಡನೆ ಮತ್ತು ಅವರ ಅಭ್ಯಾಸ ಕ್ರಮಗಳೊಡನೆ ಸಹಾನುಭೂತಿ ಹೊಂದಿರಲಿಲ್ಲ ಅವರನ್ನು ಆಕೆಯಿಂದ ಪ್ರತ್ಯೇಕಗೊಳಿಸುವಂತೆ ಮಾಡಿತು ಪ್ರವಾದಿಯು ಈ ತಿರಸ್ಕರಣ ತೀರ್ಪಿಗೆ ಮತ್ತು ಅದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಕೆಲವರು ಸೋತು ಬಗ್ಗೆ ಕಾರಣಗಳನ್ನು ನೀಡುತ್ತಾ ಹೀಗೆ ಹೇಳುತ್ತಾನೆ ಆಕಾಶದಲ್ಲಿ ಹಾರಾಡುವ ಬಕವು ತನ್ನ ನಿಯಮಿತ ಕಾಲಗಳನ್ನು ತಿಳಿದುಕೊಂಡಿದೆ ಬೆಳವಕ್ಕಿಯು ಬಾನಕ್ಕಿಯು ಕೊಕ್ಕರೆಯು ತನ್ನ ಗಮನಾಗಮನ ಸಮಯವನ್ನು ಗಮನಿಸುತ್ತದೆ ನನ್ನ ಜನರಾದರೂ ಯಹೋವನ ನಿಯಮವನ್ನು ತಿಳಿಯರು ಅವರು ಗೋಧಿಯನ್ನು ಹಣಜಿಗಳಿಂದ ಸಂಪೂರ್ಣವಾಗಿ ಮತ್ತು ಸಾಧ್ಯಾಂತವಾಗಿ ಪ್ರತ್ಯೇಕಿಸುವ ಸುಗ್ಗಿಯ ಕಾಲವೊಂದು ಬರಲಿದೆ ಎಂಬುದನ್ನು ಗ್ರಹಿಸಿದರು ಇದರಲ್ಲಿ ವಲಸೆ ಬರುವ ಹಕ್ಕಿಗಳಿಗಿರುವಷ್ಟು ಸೂಕ್ಷ್ಮ ದೃಷ್ಟಿಯೂ ಇವರಿಗಿಲ್ಲ ಹೀಗಿರುವಲ್ಲಿ ನಾವು ಜ್ಞಾನಿಗಳು ಯಹೋವನ ಧರ್ಮಶಾಸ್ತ್ರವೂ ನಮ್ಮಲ್ಲಿಯೇ ಇದೆ ಎಂದು ನೀವು ಸುಖಿಯ ಕಾಲವನ್ನು ಮತ್ತು ಈಗ ಯುಕ್ತವಾಗಿರುವ ಹಂಚಿಕೆಯ ಬದಲಾವಣೆಗಳನ್ನು ಅರಿತುಕೊಳ್ಳದಿದ್ದರೆ ಹೀಗೆ ಹೇಳುವುದು ಹೇಗೆ ಆಹಾ ಶಾಸ್ತ್ರಿಗಳ ಸುಳ್ಳು ಲೇಖನಿಗಳು ಅದನ್ನು ಸುಳ್ಳಾಗಿ ಮಾಡಿದೆ ಯಾಕೆಂದರೆ ಆತನು ಪ್ರವಾದಿಗಳಿಂದ ಅಪೋಸ್ತಲರುಗಳಿಂದ ಬಂದ ದೇವರ ಮಾತುಗಳನ್ನು ನಿರರ್ಥಕಗೊಳಿಸಲಾಗಿದೆ ಮತ್ತು ಅವುಗಳನ್ನು ಗಮನಿಸದೆ ಪಕ್ಕಕ್ಕೆ ಇಡಲಾಗಿದೆ ಮತ್ತು ಹಿಂದಿನ ಕತ್ತಲ ಯುಗದಲ್ಲಿ ಮಾಡಿದ ಮತಾಭಿಪ್ರಾಯಗಳು ಕತ್ತಲಲ್ಲಿ ನಡೆಯುವ ಜನರಿಗೆ ಬೆಳಕಿಲ್ಲದ ಲಾಟೀನುಗಳಂತಾಗಿವೆ ಜ್ಞಾನಿಗಳು ಅಂದರೆ ಪಂಡಿತರುಗಳು ಆಶಾಭಂಗಪಟ್ಟು ಅಂದರೆ ಅವರು ಪ್ರೇಮದಿಂದ ಪಾಲಿಸಿಕೊಂಡು ಬಂದ ಮಾನವ ವ್ಯವಸ್ಥೆಯ ವಿಫಲತೆಯ ಕಾರಣ ಎದೆಗುಂದಿ ಸಿಲುಕಿಕೊಂಡಿದ್ದಾರೆ ಇಗೋ ಯಹೋವನ ಮಾತು ನಿರಾಕರಿಸಿದರು ಅವರ ಜ್ಞಾನವು ಎಷ್ಟರದು ಏಷಾಯ ಇಪ್ಪತ್ತೊಂಬತ್ತು ಹತ್ತು ಆದುದರಿಂದ ನಾನು ಇವರ ಹೆಂಡರನ್ನು ಅಂದರೆ ಸಭೆಗಳನ್ನು ಅನ್ಯರಿಗೂ ಇವರ ಗದ್ದೆಗಳನ್ನು ಅಂದರೆ ಶ್ರಮದ ಫಲಗಳನ್ನು ಆಕ್ರಮಿಸುವವರೆಗೂ ಕೊಟ್ಟು ಬಿಡುವೆನು ಚಿಕ್ಕವರು ಮೊದಲು ಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ ಪ್ರವಾದಿಗಳು ಅಂದರೆ ವಕ್ತಾರರು ಮೊದಲಾಗಿ ಯಾಜಕರ ವರವಿಗೂ ಅಂದರೆ ಆಡಳಿತಗಾರರು ಸಕಲರು ಮೋಸ ಮಾಡುತ್ತಾರೆ ಏಷಾಯ ಐವತ್ತಾರು ಹತ್ತರಿಂದ ಹನ್ನೆರಡು ಏಷಾಯ ಇಪ್ಪತ್ತೆಂಟು ಹದಿನಾಲ್ಕರಿಂದ ಇಪ್ಪತ್ತು ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ಅಂದರೆ ಅವರ ಸಮಸ್ತ ವ್ಯವಸ್ಥೆಯು ದುರವಸ್ಥೆಯುಳ್ಳ ಅವರ ಸಾಧ್ಯಾಂತವಾದ ಶುದ್ಧೀಕರಣವು ದೇವರ ವಾಕ್ಯ ಮತ್ತು ಸತ್ಯದಿಂದ ಆಗಬೇಕಾಗಿರುವ ನನ್ನ ಪ್ರಜೆ ಎಂಬಾಕೆಯ ಅಂದರೆ ಹೆಸರು ಮಾತ್ರದ ಚಿಯೋನ್ ಹೆಸರು ಮಾತ್ರದ ಬಾಬೇಲ್ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಳ್ಳಷ್ಟೂ ನಾಚಿಕೆ ಪಡಲಿಲ್ಲ ಲಜ್ಜೆಯ ಗಂಧವನ್ನೂ ತಿಳಿಯಲಿಲ್ಲ ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ದಂಡಿಸುವ ಸಮಯ ಎಂದರೆ ಸುಗ್ಗಿಯಲ್ಲಿ ಅವರು ಮುಗ್ಗರಿಸುವರು ಮುಗ್ಗರಿಸಿ ಬೀಳುವವರ ಸಂಗಡ ಬಿದ್ದೇ ಹೋಗುವರು ಎಂದು ಯಹೋವನು ಅನ್ನುತ್ತಾನೆ ನಾನು ಇವರನ್ನು ನಿರ್ಮೂಲ ಮಾಡಿಯೇ ಬಿಡುವೆನು ದ್ರಾಕ್ಷಿಯ ಬಳ್ಳಿಯೂ ಅಂಜೂರದ ಮರದಲ್ಲಿಯೂ ಹಣ್ಣಿರುವುದಿಲ್ಲ ಎಲೆಯೂ ಬಾಡುವುದು ನಾನು ಹಾಳು ಮಾಡುವವರನ್ನು ಅವರಿಗೆ ನೇಮಿಸುವೆನು ಎಲ್ಲ ಕೃಪೆಗಳು ಸವಲತ್ತುಗಳು ಇಲ್ಲವಾಗುವವು ಇದು ಯಹೋವನ ನುಡಿ ಎರಮಿಯ ಎಂಟು ಏಳರಿಂದ ಹದಿಮೂರು